ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೈದು ಸಂಖ್ಯೆ ನೂರ ಇಪ್ಪತ್ತೈದು ಸಂತೋಷಿಸಿರಿ ಅತಿ ಉಲ್ಲಾಸದಿಂದಿರ್ರಿ ಯಾಕೆಂದರೆ ಪರಲೋಕದಲ್ಲಿ ನಿಮ್ಮ ಪ್ರತಿಫಲವು ದೊಡ್ಡದಾಗಿದೆ ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಅವರು ಹೀಗೆಯೇ ಹಿಂಸಿಸಿದಾರಲ್ಲ ಮತ್ತಾಯ ಐದನೇ ಅಧ್ಯಾಯ ಹನ್ನೆರಡನೇ ವಚನ ಈ ಅನುಭವಗಳಿಂದ ಮನಗುಂದಿ ಧೈರ್ಯಗೆಟ್ಟವರಾಗಿರುವ ಬದಲು ಮತ್ತು ಅವುಗಳನ್ನು ವಿಚಿತ್ರವೆಂದೆಣಿಸಿ ದೇವರು ನಮ್ಮ ವಿರುದ್ಧವಾಗಿದ್ದಾರೆ ಎಂದು ಆಲೋಚಿಸುವ ಬದಲು ನಾವು ಅದಕ್ಕೆ ತದ್ವಿರುದ್ಧವಾಗಿ ನಿರ್ಧರಿಸಬೇಕು ನಾವು ನಮ್ಮಷ್ಟಕ್ಕೆ ಹೇಳಿಕೊಳ್ಳಬೇಕಾಗಿರುವುದೇನೆಂದರೆ ಇದೇ ರೀತಿಯ ಅನುಭವವು ನಮಗಿಂತ ಮುಂಚೆ ಇದ್ದ ನಮ್ಮ ಕರ್ತನಿಗೂ ಆತನ ಜನರಿಗೂ ಇತ್ತು ಮನಗುಂದಿದವರಾಗಿರದೆ ಸಂತೋಷ ಪಡಬೇಕು ಯಾರೊಬ್ಬನು ತನ್ನ ಒಳ್ಳೆಯದಕ್ಕೋಸ್ಕರ ಹಿಂಸೆಗಳಲ್ಲಿ ಸಂತೋಷ ಪಡಲಾಗುವುದಿಲ್ಲ ಯಾಕೆಂದರೆ ಹಿಂಸೆಯು ಬಹಳ ಘೋರವಾಗಿರುತ್ತದೆ ಆದರೆ ನಾವು ಸಂತೋಷ ಪಡಬೇಕು ಯಾಕೆಂದರೆ ಪರಲೋಕದಲ್ಲಿ ನಮ್ಮ ಪ್ರತಿಫಲವು ದೊಡ್ಡದಾಗಿದೆ ಆಮೀನ್